ನಿನ್ನೆ ರಾತ್ರಿ ಕುಣಿಗಲ್ನ ಹತ್ರ ನಡೆದಂಥ ಅಪಘಾತ ದುರದೃಷ್ಟಕರ. ನಾನು ರಾತ್ರಿ 11:00 ಚಿಕ್ಕಮಗಳೂರಿನಿಂದ ಹೊರಟೆ ಚೆನ್ನೈಗೆ ಹೋಗೋ ಸಲುವಾಗಿ. ನಾನು ಮಧ್ಯದಲ್ಲಿ ನಿದ್ದೆ ಮಾಡ್ತಾಯಿದ್ದೆ. ನನ್ನ ಡ್ರೈವರು ಆಕಾಶ್ ಅನ್ನೋನು ಗಾಡಿ ಓಡಿಸ್ತಾ ಇದ್ದ. ನನ್ನ ಜೊತೆಗೆ ಗನ್ಮ್ಯಾನು ರಾಜನಾಯಕನು ಅಂತ ಗನ್ಮ್ಯಾನ್ ಇದ್ದರು. ನಾವು 3 ಜನ ಪ್ರಯಾಣ ಮಾಡ್ತಿದ್ವಿ. ನನಗೆ ಏರ್ ಬ್ಯಾಗ್ ಓಪನ್ ಆಗಿ ಗಾಡಿ ಕೆಳಗಡೆ ನಿಂತಾಗಲೇ ಏನೋ ಆಗಿದೆ ಅಂತ ಗೊತ್ತಾಗಿದ್ದು. ಅದುವರೆಗೂ ಏನಾಗಿದೆ ಅಂತ ಗೊತ್ತಿರಲಿಲ್ಲ. ತಕ್ಷಣ ನಾನು ಎದ್ದು, ನನಗೆ ಸ್ವಲ್ಪ ಎದೆ ನೋವು ಮತ್ತು ಮೈಕೈ ತರ್ಚಿದ ಗಾಯಗಳಾಗಿದ್ದು. ತಕ್ಷಣ ನೋಡಿದಾಗ ಇಬ್ಬರು ನಿಧನರಾಗಿದ್ದರು. ನಾನೇ ಸ್ವತಃ ಆಂಬ್ಯುಲೆನ್ಸಿಗೆ ಫೋನ್ ಮಾಡಿ 3-4 ಬಾರಿ ಬೇರೆ ಬೇರೆ ರೀತಿ ಫೋನ್ ಮಾಡಿ ಪೊಲೀಸಿಗೆ ಕಾಂಟ್ಯಾಕ್ಟ್ ಮಾಡಿ, ಪೊಲೀಸು ಸಬ್ ಇನ್ಸ್ಪೆಕ್ಟ್ರು ಆಂಬ್ಯುಲೆನ್ಸ್ ಬಂದ ನಂತರ ಗಾಯಾಳುಗಳನ್ನು ಮತ್ತು ಮೃತರನ್ನು ಸ್ಥಳಾಂತರಿಸಿದ ನಂತರ ಪೊಲೀಸು ಸಬ್ ಇನ್ಸ್ಪೆಕ್ಟ್ರಿಗೆ ಹೇಳಿ ನಾನು ಬಂದು ವಿಕ್ರಮ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ಪಡೆದು ರೆಸ್ಟ್ನಲ್ಲಿದ್ದೀನಿ. ನಾನು ಚೆನ್ನೈಗೆ ಹೋಗೋ ಕಾರ್ಯಕ್ರಮನ ಕ್ಯಾನ್ಸಲ್ ಮಾಡಿ ಇಲ್ಲೇ ಉಳ್ಕೊಂಡಿದ್ದೀನಿ. ಇದಾದ ನಂತರ ಮೃತರ ಕುಟುಂಬವನ್ನು ಭೇಟಿ ಮಾಡ್ತೇನೆ. ಈ ಅಪಘಾತ ದುರದೃಷ್ಟಕರ, ಇದ್ರ ಬಗ್ಗೆ ಇನ್ನೇನು ಹೇಳಲಿಕ್ಕೆ ಬಯಸೋದಿಲ್ಲ. ಅವರ ಕುಟುಂಬಕ್ಕೆ ದುಃಖ ಭರಿಸತಕ್ಕಂಥ ಶಕ್ತಿಯನ್ನು ಭಗವಂತ ದಯಪಾಲಿಸಲಿ ಅಂತ ಅಷ್ಟೇ ಪ್ರಾರ್ಥಿಸ್ತೇನೆ. ನನಗೆ ಅವರ ಕುಟುಂಬದವರ ನೋವು ಅರ್ಥ ಆಗುತ್ತೆ. ಆದರೆ ಯಾರೂ ಇದು ಉದ್ದೇಶಪೂರ್ವಕವಾಗಿ ಮಾಡಿದ್ದಲ್ಲ ಅನ್ನೋದಷ್ಟೇ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ.